டிகே சிவகுமாரும் ராஜ்ஜியிலாம் நம்மளாம் பிறக்கத்தையும் எழுத்து தவிர அவன் முக்கியமந்திரி மாடலே ஓடாடுத்தா டிகே அண்ணன் ಈಗ ಸಡನ್ ಆಗಿ ಯೂಟರ್ ನೋಡ್ದ ಅವನಿಂದ ನಾ ಪಕ್ಷ ಬಿಟ್ಟೆ ಅವನಿಂದ ನಾ ಹಾಳಾಯ್ತು ತಿಳ್ಕೊಬೋದು. ಮಂತ್ರಿ ಮಾಡ್ಲಿಕ್ಕೆ ಅವರೆಲ್ಲ ಬಹಳ ಸಹಾಯ ಮಾಡಿದ್ರು ಅವ್ರು, ಲಕ್ಷ್ಮೀ ಬಾಳಕವರು, ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು. ಆದ್ರೆ ಅವ್ರಿಗೆ ತಿರುಗಿ ಬಿದ್ದ. ಇನ್ನು ಯಡಿಯೂರಪ್ಪ ಮುಂದೆ ಸಫಾರಿ ಯಾವಾಗ ಉತ್ತಾನ ಹೇಳಕ್ ಬರಂಗಿಲ್ಲ. ಯಡಿಯೂರಪ್ಪನ ಇನ್ನು ಅವ್ರ ಭಿನ್ನ ಮತ ಯಾವಾಗ ಸ್ಟಾರ್ಟ್ ಮಾಡ್ತಾನೋ, ಅವ್ರ ಇರೋದು ಇಳಿಸ್ಲಿಕ್ಕೆ ಮುಖ್ಯಮಂತ್ರಿ ಇಳಿಬೇಕು, ಜಗದೀಶ್ ಶೆಟ್ಟರ್ ಆಗಬೇಕು, ಎಲ್ಲ ಜೋಶಿ ಆಗ್ಬೇಕು ತಲ್ಲಿ ಯಾವಾಗ ಲಾಬಿ ಮಾಡ್ತಾ ಹೇಳಕ್ ಬರೋಲ್ಲ. ಅಂದ್ರೆ ಮುಂಜಾನೆ ಒಂಥರ ಇದ್ದಾನೆ, ಮಧ್ಯಾಹ್ನ ಒಂಥರ, ಸಾಯಂಕಾಲ ಒಂಥರ. ಇವನ್ನೆಲ್ಲ ಕೂಡಿ ನಂಬೋಕ ಕೆಲವು ಜನ ಉಪಮುಖ್ಯಮಂತ್ರಿಗೆ ಮಾಡ್ಲಿಕ್ಕೆ ಹೊಂಟಾರೆ. ಇವ್ರು ಏನೂ ಮಾಡಿಲ್ಲ ಇವ್ರ ಕೆಲಸ 25 ವರ್ಷದಲ್ಲಿ. ಇನ್ನು ನೀರಾವರಿ ಸಚಿವನಾಗಿ ಸದನ್ನಾಗಿ ಏನು ಹೇಳವ, ಸುಪ್ರೀಂ ಕೋರ್ಟ್ನಾಗ ಬಚಾವ ತಾಳ ಬಗ್ಗೆ ಏನು ಹೇಳವ, ಇಲ್ಲೇ ಏನು ಹೇಳೋದಿಲ್ಲ. ಅವ ಅರ್ಧ ಮರ್ಧ ಭಾಷೆ ಅರ್ಧ ಕಟ್ ಕಟ್ಟ ಇವನು ಕಟ್ ಮಾಡೋದು, ಅವೇನು ಹೇಳ್ತಾನೆ ಅವಾಗ ಗೊತ್ತಾಗಲ್ಲ. ಇನ್ನು ಸದನ್ನಾಗ ಅಂತ ದೊಡ್ಡ ಎತ್ತಿನ ಒಳೆಯ ಬಗ್ಗೆ ಏನು ಹೇಳ್ತಾನೆ ಇವನ, ಬಚಾವ ತಿರುಪು ಇದೆ, ಮಾದಾಯಿ ಸಮಸ್ಯೆ ಇದೆ, ಅದೇನು ಮಾಡ್ತಾನೋ ಮತ್ತ ಒಳಗೆ ಏನು ಹಳೆಯ ಕುಣಿಸ್ತಾ ಜಿ ಪಿ ಎ ಕೊಟ್ಟು ಒಳಗೆ ಬೇಕಾದ್ರೆ ಸದನ್ನಾಗ.